ಹಾಯ್ ಸ್ನೇಹಿತರೆ, ಶಾನ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಈಸಿ ಮೆಥಡಲ್ಲಿ ಎಣ್ಣೆ ಬದನೆಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಅನ್ನ, ಮುದ್ದೆ ಎಲ್ಲ ಮಾಡಿದಾಗ ಈ ರೀತಿ ಎಣ್ಣೆ ಬದನೆಕಾಯಿನ ಮಾಡಿಕೊಂಡು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡು. ಸೊ ಬನ್ನಿ, ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ನಾನಿಲ್ಲಿ ಈ ರೀತಿ ಉದ್ದುದ್ದಕ್ಕಿರುವಂಥ ಬದನೆಕಾಯಿನ 1/2 kg ತೊಗೊಂಡು ಇದರ ಮಧ್ಯಭಾಗಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಯಾವ ಬದನೆಕಾಯಿ ಬೇಕಾದರೂ ಉಪಯೋಗಿಸ್ಬೋದು. ನೆಕ್ಸ್ಟೀಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಮೀಡಿಯಂ ಸೈಜ್ದು 2 ಈರುಳ್ಳಿ, 2 ಟೊಮೆಟೊ, 7-8 ಹೆಸಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಬೆಟ್ಟದ ನೆಲ್ಲಿಕಾಯಿ ಸೈಜಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆಸಿಬಿಟ್ಟು ಸೇರಿಸ್ಕೊಳ್ಳಿ. ಇದರ ಜೊತೆಗೇ 7-8 ಗೋಡಂಬಿ. ಗೋಡಂಬಿಗೆ ಬದಲಾಗಿ ನೀವು ರೋಸ್ಟೆಡ್ ಕಡಲೆ ಬೀಜ ಬೇಕಿದ್ರೂ ಉಪಯೋಗಿಸ್ಬೋದು. ಈಗ 1/2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನ್ ಅರಶಿನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 6 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬದನೆಕಾಯಿಗೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಉಪಯೋಗಿಸ್ಬೇಕು. ನಂತರ ಇದಕ್ಕೆ 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ ಅರಶಿನ, 1/2 ಟೀಸ್ಪೂನ್ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೊದಲೇ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿರುವಂಥ ಬದನೆಕಾಯಿನ ಇದಕ್ಕೆ ಸೇರಿಸ್ಬಿಟ್ಟು ಇಮಿಡಿಯೇಟಾಗಿ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ನಿಮಿಷ ಬಿಟ್ಟು ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಲಿಡ್ ಕ್ಲೋಸ್ ಮಾಡಿಲ್ಲ ಅಂದರೆ ಎಣ್ಣೆ ಎಗರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಬದನೆಕಾಯಿನ ನೀರಲ್ಲಿ ಹಾಕಿಟ್ಟಿರ್ತೀವಲ್ವ, ಇಮಿಡಿಯೇಟಾಗಿ ಎಣ್ಣೆಗೆ ಹಾಕಿದಾಗ ಎಣ್ಣೆ ಎಗರತ್ತೆ. ನೋಡಿ, ಲಿಡ್ ಓಪನ್ ಮಾಡಿದ್ಮೇಲೆ ಜಸ್ಟ್ 1-4 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಬಿಟ್ಟು ಈ ಬದನೆಕಾಯಿನ ತೆಗೆದಿಟ್ಕೊಳ್ಳಿ. ಬದನೆಕಾಯಿನ ಈ ರೀತಿ ಮೊದಲೇ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ ತೆಗೆದಿಟ್ಕೊಂಡು ನಂತರ ನೀವು ಗ್ರೇವಿಗೆ ಹಾಕೋದ್ರಿಂದ ನೀವು ತಿನ್ನಬೇಕಾದ್ರೆ ಬದನೆಕಾಯಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಉಳಿದಿರುವಂಥ ಇದೇ ಎಣ್ಣೆಗೇ 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಸಿಡಿಯೋಕ್ಕೆ ಶುರುವಾಗಿದ ತಕ್ಷಣ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕರೆಕ್ಟಾಗಿ 7-8 ನಿಮಿಷ ಈ ಮಸಾಲೆನ ಕುದಿಯೋದಕ್ಕೆ ಬಿಡಬೇಕು. ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 7-8 ನಿಮಿಷಕ್ಕೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಗ್ರೇವಿಯಿಂದ ಆಯಿಲ್ ಸಪ್ರೇಟ್ ಆಗಿರುತ್ತೆ. ಈ ರೀತಿ ಎಣ್ಣೆ ಸಪ್ರೇಟ್ ಆಗಿದ್ರೆ ಗ್ರೇವಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಬದನೆಕಾಯಿನ ಸೇರಿಸ್ಕೊಳ್ಬೇಕು. ಇದರ ಜೊತೆಗೇ ಸ್ವಲ್ಪ ಕರಿಬೇವಿನ ಎಲೆ, 3 ಗ್ರೀನ್ ಚಿಲ್ಲಿ, 1/2 ಟೀಸ್ಪೂನ್ ಗರಂ ಮಸಾಲ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಕಾದಷ್ಟು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು. ಈ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು, ತೀರಾ ತೆಳುವಾಗಿ ಮಾಡ್ಕೊಳ್ಬಾರ್ದು. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 5 ನಿಮಿಷ ಕುದಿಸ್ಕೊಳ್ಬೇಕು. ಈಗಾಗಲೇ ನಾವು ಬದನೆಕಾಯಿನ ಫ್ರೈ ಮಾಡಿಬಿಟ್ಟು ಸೇರಿಸಿರೋದ್ರಿಂದ ತುಂಬ ಹೊತ್ತು ಕುದಿಸೋದೇನು ಬೇಡ. ನೋಡಿ, ಕರೆಕ್ಟಾಗಿ 5 ನಿಮಿಷ ಆಗಿದೆ. ಗ್ರೇವಿಯಿಂದ ಆಯಿಲ್ ಈ ರೀತಿ ಸಪ್ರೇಟ್ ಆಗಿರಬೇಕು. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಎಣ್ಣೆ ಬದನೆಕಾಯಿ ರೆಡಿಯಾಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ ಮಾಡೋದು? ಸೊ ಈ ಮೆಥಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.